ಏನಾ? ಹಲೋ, ಏನ್ ಹೇಳು? ನಮಸ್ತೆ. ಏನ್ ನಮಸ್ತೆ, ಚೆನ್ನಾಗಿದ್ದೀರಾ? ಏ ಇಡ ಫೋನ್. ಬೆಳಗ್ಗೆಯಿಂದ ಸಾಕಾಗಿದೆ ನಿಮ್ಗಳಿಂದ. ಯಾಕೆ ನಾನೇನು ಮಾಡಿಲ್ಲಲ್ಲ ಸರ್. ಏ ಯಾಕೋ, ನಿನ್ನೆ ಮೊನ್ನೆ ಎಲ್ಲಾ ಫೋನ್ ಬಂದಿದೆ, ಇವಾಗ ನೋಡಿದ್ರೆ ಕಂಟಿನ್ಯೂಸ್ ಫೋನ್ ಬರ್ತಾ ಇದೆ. ಯಾರ್ದೋ ಎತ್ತಕ್ಕೋದ್ರೆ ನೀನ್ ಎತ್ತಿದ್ಯಾ? ನಾನು ಮಾಡಿಲ್ಲ, ನಾನು ಇವತ್ತು ಇದೇ ಫಸ್ಟ್ ಟೈಮ್ ಮಾಡಿದ್ದು ಇವತ್ತು. ಯಾವಾಗಾದ್ರೂ ನಿನ್ಗೇನು ಸಂಬಂಧ? ಯಾಕೋ ಮಾಡ್ತೀರಿ ನೀವೆಲ್ಲ? ಮಾತಾಡೋಣ ಅಂತ ಅಷ್ಟೇ ಸರ್. ನೀನ್ ಮಾತಾಡ್ಬೇಕಾಗಿರೋದು ಬಾಯಲ್ಲಲ್ವೋ ಕತ್ತೆ, ನೀನ್ ಮಾತಾಡ್ಬೇಕಾಗಿರೋದು ಕಾಲಲ್ಲಿ, ನೀನ್ ಮಾತಾಡ್ಬೇಕಾಗಿರೋದು ಕೈಯಲ್ಲಿ, ನೀನ್ ಮಾತಾಡ್ಬೇಕಾಗಿರೋದು ಭಾವದಲ್ಲಿ. ನೀನ್ ಬಾಯಲ್ಲಿ ಮಾತಾಡಿದ್ದಕ್ಕೆ ಈ ರೀತಿ ಕಷ್ಟಗಳು ಅನುಭವಿಸ್ತಾ ಇದೀಯ. ನಿಜ, ಇಡು ಫೋನ್. ಕಟ್ ಮಾಡ್ಬೇಡಿ ಗುರುಗಳೇ, ಸಾರಿ ಗುರುಗಳೇ ಅನ್ಬಾರ್ದು. ಊಟ ಆಯ್ತಾ? ಕೊರೋನಾ ಹಾವಳಿ ಕಡಿಮೆ ಆದ್ಮೇಲೆ ನಿನ್ ಕೈ ತುಂಬಾ ಕೆಲಸ ಸಿಗತ್ತೆ, ಧೈರ್ಯವಾಗಿರು. ಹೌದೌದು, ನನ್ಗೆ ಕೊರೋನಾ ಇದರಿಂದ ಕೆಲಸ ಹೋಯ್ತು, ಎಲ್ಲ ನನ್ನ ಬಾಧೆಗಳು ಹೇಳ್ಕೋಬಾರ್ದು ಅಂತ ನಿಮ್ ಹತ್ರ ಹೇಳ್ಕೊಳ್ಳಿಲ್ಲ. ಯಾಕಂದ್ರೆ ಬಾಧೆ ಎಲ್ರಿಗೂ ಇರುತ್ತಲ್ವಾ, ಕಷ್ಟ ಅನ್ನೋದು ಬರುತ್ತೆ ಹೋಗುತ್ತೆ. ಸ್ವಾಭಿಮಾನ ನಮ್ಮ ಕೆಲಸ ಇದ್ರೆ ಅದೊಂದೇ, ಇಲ್ದಿದ್ರೆ 100 ಕೆಲಸನು ಮಾಡ್ಬೋದಲ್ವ ಸರ್. ನಿನ್ನಲ್ಲಿ ಎಂತ ಸರಸ್ವತಿ ಇದೆ ಗೊತ್ತಿಲ್ಲ ನಿಮಗೆ. ನಾನೊಬ್ಬ ನೃತ್ಯ ನೀನು ಎಂತ ಸರಸ್ವತಿ ಇದೆ ನಿನಗೆ ಅಂತೇಳಿ, ನಿನ್ನಲ್ಲಿ ಲವಲವಿಕೆ ಇದೆಯೋ ಅಂಗ ಅಂಗದಲ್ಲೂ, ನಿನಗೆ ಆಪರ್ಚುನಿಟಿ ಸಿಗತ್ತೆ. ದೇವ್ರು ರೂಪ ಕೂಡ ಕೊಟ್ಟಿದ್ದಾರೆ. ನೀನು ಈ ನೆಟ್ಫ್ಲಿಕ್ಸ್, ಈ ಅಮೆಜಾನು ಇವ್ರ ಕಣ್ಣಿಗೆ ಬಿದ್ದು ಕೈ ತುಂಬಾ ಕೆಲಸ ಸಂಪಾದಿಸ್ತೀಯ. ನೀನ್ ಅಷ್ಟೇ ಅಲ್ಲ, ಡೈರೆಕ್ಟರ್ ಕೂಡ ಆಗ್ತೀಯ ನೀನ್. ನಾನೊಬ್ಬ ನೃತ್ಯ ನಿರ್ದೇಶಕ ಗುರುಗಳೇ. ಅದು ಯಾರು ನಿನ್ನ ಹೆಸರೇನ? ಸುಹಾಸ್ ಅಂತ. ಓಕೆ, ನೀನು ಸಾಕು ಬಿಡು, ಇನ್ನು ನೀನು ಕಾನ್ಸಂಟ್ರೇಷನ್ ವರ್ಕ್ ಅಲ್ಲಿ ಮಾಡು, ಮತ್ತೆ ಹಣದಿಂದ ಬದುಕು ಅಂತ ತಿಳ್ಕೊಂಡಿದ್ಯಾ ಕತ್ತೆ? ನೀನು ನಿಜ, ಅದು ತಿಳ್ಕೊಂಡಿರೋವರೆಗೂ ನೀನು ಉದ್ಧಾರ ಆಗಲ್ಲ. ಆಗ್ಲಿಲ್ಲ ಆಗ್ಲಿಲ್ಲ, ಇನ್ನು ಮುಂದೆ ಹಣ ಅದು ಬಂದ್ರೆ ಬರುತ್ತೆ, ಹೋದ್ರೆ ಓರತ್ತೆ, ಅದು ನೀರಿದ್ದಂಗೆ ಅಂತ ತಿಳ್ಕೊಂಡು ನಿನ್ನ ಕಾಯಕದಿಂದ ಬದುಕು ಅಂತ ತಿಳ್ಕೊ. ಯಾವತ್ತು ನಿನ್ನ ಕಾಲ ಕುಣಿಯುವುದಿಲ್ವೋ ಆವತ್ತು ನೀನು ಬಡವ, ಯಾವತ್ತು ನಿನ್ನ ಕಾಲ ಕುಣಿಯುತ್ತೋ ಆವತ್ತು ನೀನು ಧನಿಕ ಅಂತ ತಿಳ್ಕೊ. ನಿಜ, ನನಗೆ ಆ ತಂದೆ ತಾಯಿ ಯಾರು ಇಲ್ಲ ಅಹೋರಾತ್ರ ಅವರೇ. ಹಲೋ, ಬಿಡ ಸಾಕಾಗಿದೆ, ಹಲೋ ಬಿಡೋ. ಅವ್ರ ಋಣ ಇರ್ಲಿಲ್ಲ ನಿನ್ಗೆ, ಯಾಕಂದ್ರೆ ಶಾಪಗ್ರಸ್ತ ಗಂಧರ್ವ ನೀನು. ಭೂಮಿಲಿ ಬಂದು ಅಲ್ಲಿ ಮಾಡಿರೋ ತರ್ಲೆಗೆ ಇಲ್ಲಿ ಕಳಿಸಿದಾರೆ ದೇವ್ರು ನಿನ್ನ. ಇನ್ ಬಂದು ಸ್ವಲ್ಪ ಶಿಕ್ಷೆ ಅನುಭವಿಸ್ಬೇಕಿದೆ. ಇನ್ನೇನ್ ಬೇರೆ ಪಾಪಗಳು ಮಾಡಿರ್ಲಿಲ್ಲ ನೀನು. ಆಯ್ತು, ಎತ್ತು ಸಾಕು, ಇಡು ಇಡು ಇಡು. ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ ಗುರುಗಳೇ? ಇಲ್ವೋ? ಯಾಕೆ ಗುರುಗಳೇ ಅಂತ ಇದ್ದೀನಿ ಅಂತನಾ? ಏ ಇಡೋ ಸಾಕು, ಏನ ನೀವ್ ಹಿಂಗೆಲ್ಲ ಕಾಡ್ತಿರಿ ನೀವು ಬೆಳಗ್ಗೆ ಏನ್ ಸಂಜೆವರೆಗೂ? ನಾನು ಏನು ಕಾಡ್ಲಿಲ್ಲ ಅವ್ರ ಹತ್ರ ಅವ್ರೇ, ನಾನು ಕಾಡೋ ಮನುಷ್ಯ ಅಲ್ಲ. ನಾನು ನಿಮ್ಮ ಜೊತೆ ಒಂದ್ ಸ್ವಲ್ಪ ಸಮಯ ಮಾತಾಡಿದ್ರೆ ಮನಃಶಾಂತಿ ಆಗುತ್ತೆ, ತೃಪ್ತಿ ಆಗುತ್ತೆ ಅಂತೇಳಿ ಫೋನ್ ಮಾಡಿದ್ದಷ್ಟೇ. ನಿನ್ ಗೊತ್ತಾ, ನಿನ್ ಭರತನಾಟ್ಯ ಕೂಡ ಕಲ್ತಿಲ್ಲ? ಕಲ್ತಿಲ್ಲ. ಆದ್ರೂ ನೀನು ಹುಟ್ಟು ನೃತ್ಯಗಾದ್ರ ನಿನ್ನಲ್ಲಿ ನೀನು ನೀನು ಯಾವುದೇ ರಿದಮ್ ಕೊಡ್ಲಿ, ಪ್ರಪಂಚದಲ್ಲಿರೋ ಯಾವುದೇ ಮ್ಯೂಸಿಕ್ ಬರ್ಲಿ, ಹೌದು ಅದಕ್ಕೆ ಆಡೋ ಶಕ್ತಿ ಇದೆ ನಿನಗೆ. ಹೌದು ಗುರುಗಳೇ, ಮತ್ತೆ ನಾನು ಕ್ರಿಯೇಟ್ ಮಾಡ್ತೀಯ ನೀನು. ನಿಜ, ಇಂಥ ಕಲೆ ಇಟ್ಕೊಂಡು ಕತ್ತೆ, ಇಂಥ ಕಲೆ ಇಟ್ಕೊಂಡು ಕಣಿ ಕೇಳ್ತೀಯ ನೀನು? ಕಣಿ ಕೇಳ್ತಿಲ್ಲ, ನಾನು ಒಂದು ಫಿಟ್ನೆಸ್ ಸೆಂಟರ್ ಅಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಒಂದು ವಿಡಿಯೋಸ್ ಮಾಡಿಲ್ಲ ಈ ಮುದುಕ ಅಹೋರಾತ್ರ 3,800ಕ್ಕೂ ಹೆಚ್ಚು ವಿಡಿಯೋ ಮಾಡಿದಾನೆ, ಇವಾಗ 4,000 ಆಸ್ಪಾಸ್ ಆಗೋಗಿದೆ. ನೀನು ಚಿಕ್ಕ ವಯಸ್ಸಲ್ಲಿ ನೀನು ಎಷ್ಟು ವಿಡಿಯೋ ಮಾಡ್ಬೋದು, ಜನಗಳು ಹುಚ್ಚಿಡಿಸ್ಬೋದು ನಿನಗಿರೋ ಟ್ಯಾಲೆಂಟ್ಗೆ, ನಿನಗಿರೋ ಕೊಬ್ಬು. ಆ ಕೊಬ್ಬು ಇಳಿಸೋ ಫಸ್ಟ್, ನಿನಗೆ ಈ ದುರಹಂಕಾರ ಇಳಿಸೋ, ಹಣಕ್ ಮಾತ್ರ ನಿನ್ ವಿದ್ಯೆ ಅಂತ ತಿಳ್ಕೊಂಡಿದ್ಯಾ ನೀನು? ಏನನ್ನು ಬಯಸದೆ ವಿಡಿಯೋಸ್ ಮಾಡಿ ಮಾಡಿ ಹಾಕ್ತಾ ಇರೋ, ಆವಾಗ ಮಾತ್ರ ಹಾಗಾದಾಗ ಮಾತ್ರ ನೀವೆಲ್ಲ ಉದ್ಧಾರ ಆಗೋದು. ಸರಿ, ಅವ್ರ ಹತ್ರ ಹಾಕ್ತೀನಿ, ಖಂಡಿತ ಹಾಕ್ತೀನಿ. ನಿನಗಿರೋ ಒಂದೊಂದು ಡ್ಯಾನ್ಸ್ ಡಿಸೈನ್ ಮಾಡಿದ್ಯಾ ಅಂದ್ರೆ ಒಬ್ಬ ಮನುಷ್ಯ ಒಂದು ವಾರದಲ್ಲಿ ಸಣ್ಣ ಆಗ್ಬಿಡ್ತಾನೆ. ಅದೆಲ್ಲ ಇಟ್ಕೊಂಡು ಸುಮ್ಮನೆ ಅಲ್ದಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ, ಬೈಕ್ ಅಂತೆ ಸಾಲನಂತೆ. ಏನಕ್ಕೋ ನಿನಗೆ ಸಾಲ?
ನಾಚಿಕೆ ಆಗ್ಬೇಕು. ಸಾಲ ಸಾಲ ಅನ್ನೋದು ಸಾಲ ನಿನ್ನ ಬೆಳೆಯದಂಗ್ ಮಾಡ್ಬಿಡ್ತು. ಬಾ ಮಾಡ್ಬಿಡ್ತು ಗುರುಗಳೇ, ಹೂ ನಿಮ್ ಜನ್ಮಕ್ಕೆ ಇಡ ಫೋನ. ಸಾಲ ಅನ್ನೋದು ದೊಡ್ಡ ತಪ್ಪು. ಅಲ್ಲ ಅಲ್ಲ, ನಾನು ತಪ್ಪು ಮಾಡಿದೀನಿ, ಬಟ್ ಅದನ್ನ ತಿದ್ಕೋತಿದ್ದೀನಿ ಈಗ. ನಾನು ಸಾಕು, ತಪ್ಪು ಮಾಡೋದಕ್ಕೆ 5 ವರ್ಷ, ತಿದ್ಕೊಳಕ್ 5 ವರ್ಷ, ಮುದುಕ ಹಾಕಿ ಕತ್ತೆ ಕಾಯೋಗು. ಇಲ್ಲ ಗುರುಗಳೇ, ಎಲ್ಲ ಒಂದ್ ಕಡೆ ಓದಿದೆ, ಎಲ್ಲಾ ನೀವು ತಪ್ಪುಗಳನ್ನು ನೋಡಿ ಕರೀರಿ, ಎಲ್ಲಾ ತಪ್ಪುಗಳನ್ನು ಮಾಡಲು ನಿಮ್ಮ ಆಯುಸ್ಸು ಸಾಲದು ಅಂತ. ಕೆಲವೊಂದು ತಪ್ಪು ಮಾಡಿದೀನಿ, ಅದನ್ನ ತಿದ್ಕೊಂಡಿದ್ದೀನಿ ಗುರುಗಳೇ, ಮತ್ತೆ ಇವಾಗ ಮಾಡಕ್ ಹೋಗಲ್ಲ. ಪ್ರಾಣ ಹೋದ್ರು ಸಾಲ ಮಾಡಲ್ಲ ಅಂತ ಹೇಳಿ ಸಾಲ ಪ್ರಾಣ ಹೋದ್ರು ಸಾಲ ಮಾಡಲ್ಲ. ಇವಾಗ ನಿನ್ಗೊಂದು ಆಪರ್ಚುನಿಟಿ ಸಿಗತ್ತೆ. ಅವರು ಪಿಕ್ಚರ್ ನಿನ್ಗೆ 3 ಹಾಡು ನಿನಗೆ ಕೊಡ್ತಾರೆ, ಅಗ್ರಿಮೆಂಟ್ ಮಾಡ್ತಾರೆ, ಪಿಕ್ಚರ್ ಅಲ್ಲಿ ಬಂದ ಲಾಭದಲ್ಲಿ ನಿನಗೆ ಶೇರ್ ಕೊಡ್ತಾರೆ. ಇವಾಗ ಏನು ಕೊಡಲ್ಲ ಅಂತ ಹೇಳ್ತಾರೆ, ನೀನ್ ಮಾಡು ಆ ಕೆಲ್ಸ. ಮಾಡ್ತೀನಿ ಮಾಡ್ತೀನಿ, ಕಲೆಗೆ ಬೆಲೆ ಕೊಡ್ತೀನಿ, ದುಡ್ಡಿಗೆ ಬೆಲೆ ಕೊಡಲ್ಲ. ಇನ್ನ ಆಗೋಯ್ತು, ದುಡ್ಡಿನಿಂದ ಓಡಿ 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 ಸುಸ್ತಾಗಿ ಬಿದ್ದೋಗಿದ್ದೀನಿ, ಈಗ ಕಲೆಯಿಂದ ಓಡ್ತೀನಿ. ಫೋನ್ ಮಾಡಿ ತಲೆ ತಿಂತ ಇದೀನಿ, ಇಡ ಫೋನ. ನಾನ್ ತಲೆ ತಿಂತ ಇದೀನ. ಹ್ಮ್, ದುರಹಂಕಾರಿ ನೀನು, ಇಡ ಫೋನ್. ತಪ್ಪಾಯ್ತು, ಇನ್ನ ನಾನು ದುರಹಂಕಾರ ಬೀಳೋದಿಲ್ಲ. ನಿಮ್ಮ ವಿಡಿಯೋಗಳಲ್ಲಿ ಪ್ರತಿಯೊಂದು ಮಾತನ್ನು ನಾನು ಅರ್ಥ ಮಾಡ್ಕೊಂತ ಇರ್ತೀನಿ, ಕೇಳ್ತಾನೆ ಇರ್ತೀನಿ. ತುಂಬಾ ಯಾವ್ದು ಎಕ್ಸ್ಟ್ರೀಮ್ ಆಗ್ಬಾರ್ದು. ಇನ್ ಮೇಲೆ ಕಲೆಗೆ ಬೆಲೆ ಕೊಡ್ತಾನಂತೆ, ಹಣಕ್ ಬೆಲೆ ಕೊಡಲ್ವಂತೆ. ಹಣಕ್ ಬೆಲೆ ಕೊಡದೆ ಇದ್ರೆ ಕಿತ್ತು ಒದಿಯತ್ತೆ ನಿನಗೆ. ಎಲ್ಲದಕ್ಕೂ ಬೆಲೆ ಕೊಡ್ಬೇಕು, ಎಲ್ಲದಕ್ಕೂ ಅದರದೇ ಆದ ಬೆಲೆ ಕೊಡ್ಬೇಕು. ನೀನು ಎಕ್ಸ್ಟ್ರೀಮ್ಗೆ ಹೋಗ್ತಾ ಇದೀಯ, ಅದಕ್ಕೆ ನಿನ್ನ ದುರಹಂಕಾರಿ ಅಂದಿದ್ದು. ಇನ್ ಮೇಲೆ ಪ್ರತಿಯೊಂದಕ್ಕೂ ಬೆಲೆ ಕೊಡ್ತೀನಿ ಅಂತ ಹೇಳು. ಇನ್ ಮೇಲೆ ಪ್ರತಿಯೊಂದಕ್ಕೂ ಬೆಲೆ ಕೊಡ್ತೀನಿ. ಹೆಣ್ಣಿಗೂ ಬೆಲೆ ಕೊಡ್ತೀನಿ ಅಂತ ಹೇಳು. ಹೆಣ್ಣಿಗೂ ಬೆಲೆ ಕೊಡ್ತೀನಿ. ಯಾವ ಸೀಮೆ ಗಂಡಸರು ನೀವೆಲ್ಲ, ಹೆಣ್ಣ ನಿಂದನೆ ಆಗ್ತಿದ್ರೆ ಕೈ ಕಟ್ಕೊಂಡು ಕೂತ್ಕೊಂಡು ಇವಾಗ ಅಹೋರಾತ್ರ ಏನೋ ಒಂದು ಹೇಳ್ತಾನೆ ಅಂದ್ರೆ ಫೋನ್ ಮಾಡ್ತಾ ಇದೀರಿ. ಹೆಣ್ಣ ನಿಂದನೆ ಆದಾಗ ಎಲ್ಲಾರು ನಮ್ಗೆ ಹಾಕಪ್ಪ. ಯಾವ ಗಂಡಸರು ನೀವೆಲ್ಲ, ಥೂ. ಏನ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಯಾವ ಹೆಣ್ಣಿಗೆ ಅನ್ಯಾಯ ಆದ್ರೂ ಎದ್ದು ನಿಂತ್ಕೊಳ್ಳೋದು ಗಂಡಸ್ತನ ಕಣ? ಈವಾಗ ಬರ್ತಾ ಇದೀರಾ? ಅವಾಗೆಲ್ಲೋಗಿತ್ತ ನಿಮ್ಮದೆಲ್ಲ? ಮಾತಾಡ್ತಾರೆ ಎಲ್ಲ ನೋಡಿ ಕಲಿಬೇಕಲ್ಲ ಗುರುಗಳೇ, ಒಂದೊಂದೇ ಒಂದೊಂದೇ ಜೀವನದಲ್ಲಿ ಎಲ್ಲ ಕಲಿಬೇಕಲ್ಲ. ಇಡೋ ಫೋನ್ ಸಾಕು. ಹಲೋ, ಇಡ್ತೀಯಾ? 7 ನಿಮಿಷ ಆಯ್ತು, 8 ನಿಮಿಷ, 3 ಸೆಕೆಂಡ್ ಇಡ್ತಾ ಇದೀನಿ.